speed to the city streets. We began to feel the fire. We rise like tall buildings as the chemicals that take us higher. The night's young and it's just begun as she puts her hand in mine. We wanna chase the night, wanna dance to the light. Pulls us from the sky, just two hearts running. Hello. Never sleep, never. Hello, Bangare. ಏನಿಲ್ಲ ಮಗ, ಇದ್ದೆ ನಿನ್ ಫೋನಿಗಾಗೆ ಕಾಯ್ತಾ ಇದ್ದೆ. ಹಲೋ, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಡ್. ನಾನು ಕೃಪಾ. ಸ್ವಲ್ಪ ಹೊತ್ತು ಸಿನಿಮಾ ಹೊರಗೆ ಬಿಟ್ಕೊಂಡು ಕುತ್ಕೊಂಡಿದ್ದೆ, ಕಸ ಎಲ್ಲ ಹೊಡೆದು ಬಾಗಿಲಿಗೆ ನೀರು ಹಾಕ್ತೆ ಅಂತ ಹೇಳಕ್ ಹೊರಟಿದ್ದೆ. ದೇವ್ರ ದೀಪ ಎಲ್ಲ ಹಚ್ಚಿ ಅವಾಗಲೇ ಆಯ್ತು 5 ಗಂಟೆಗೆ. ಸಿಂಪಲ್ ಹೊರಗೆ ಬಿಟ್ಕೊಂಡಿದ್ದೆ, ಅವನು ಓಡೋಗ್ಬಿಟ್ಟ. ಅಪ್ಪ ಅವ್ನು ಹಿಡ್ಕೊಂಡು ಬರೋ ಜೊತೆಗೆ ಸಾಕಾಗಂಗಾಯ್ತು. ಮತ್ತೆ ಬೆವರು ಹೋದೆ, ಅವನ ಜೊತೆಗೆ ಓಡೋದೆ ಅಲ್ಲ. ಅವನಿಗೆ ಅನ್ನ ಕಿಡಾಕೆ ಅಂತ ಹೇಳಿ ನೀರು ಕೂಡ ಬಿಸಿಬಿಟ್ಟಿದ್ದೀನಿ. ಸ್ವಲ್ಪ ಇದೆ ಅನ್ನ, ಮಧ್ಯಾಹ್ನದ್ದು ಇಷ್ಟು ಅನ್ನ ಇದೆ. ನಮಗೆ ರೊಟ್ಟಿ ಇದೆ, ಇಬ್ಬರಿಗೂ ಎರಡೆರಡು ರೊಟ್ಟಿ ಇದೆ. ಹಾಗೆ ಬದನೆಕಾಯಿ ಬಜ್ಜಿ ಕೂಡ ಇದೆ. ಸಾಂಬಾರು ಕೂಡ ಒಂದು ಸ್ವಲ್ಪ ಇದೆ. ರಾತ್ರಿ ಅಡುಗೆ ಏನಿಲ್ಲ, ಇಡ್ಲಿ ಮತ್ತು ಸಾಂಬಾರು ಮಾಡೋಣ ಅಂತ. ತುಂಬ ದಿನ ಆಯ್ತು ಇಡ್ಲಿ ಮಾಡ್ದೇನೆ, ಹಾಗಾಗಿ ಇಡ್ಲಿ ಮತ್ತು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಡೋದಲ್ಲ, ನೆನೆಸಿದ್ದೀನಿ ಉದ್ದಿನ ಬೆಳೆನ. ಈಗ ಉದ್ದಿನ ಬೆಳೆ ರುಬ್ಬಬೇಕು, ಬೆಳಗ್ಗೆ ಕಾಯಿ ತುರಿಯೋದು ಅದೆಲ್ಲ ಟೈಮ್ ಆಗೋಗುತ್ತಲ್ಲ, ಅದಕ್ಕೆ ಕಾಯಿ ತುರಿತಾ ಕುತ್ಕೊಂಡೆ. ಒಂದು ಕಾಯಿ ಹೊಡ್ಕೊಂಡು ಒಂದೇ ಕಾಯಿ ತುರಿದೆ. ಹಿಂದ್ಗಡೆ ಶೆಡ್ಡಲ್ಲಿ ಇದೆ ಕಾಯಿ, ಇನ್ನೊಂದು ಕಾಯಿ. ಮತ್ತು ಅಲ್ಲಿಂದ ಯಾರು ತರ್ತಾರೆ ಅಂತ ಒಂದು ಕಾಯಿ ಇತ್ತು, ಅದನ್ನೇ ತುರಿದೆ. ಈಗ ಇಡ್ಲಿಗೆ ಕೂಡ ರುಬ್ಬಬೇಕು. ಟೈಮ್ ಬಂದು 6:30 ಆಯಿತು. ಸ್ವಲ್ಪ ಎಡಿಟಿಂಗ್ ಅರ್ಧಂಬರ್ದ ಆಗಿತ್ತು. ಅದೇನು ಗೊತ್ತಾ, ಒಂದು ಎಡಿಟಿಂಗ್ ಮಾಡಬೇಕಿದ್ರೆ ಕುತ್ಕೊಂಡು ಫುಲ್ ಮಾಡಿದ್ರೆ ಅದೊಂದು ಎಡಿಟಿಂಗ್ ತುಂಬ ಚೆನ್ನಾಗಿ ಆಗುತ್ತೆ. ನಾನು ಬೆಳಗ್ಗೆ ಮಾಡಿದೆ, ಜೊತೆಗೆ ಇವ್ರು ಊಟಕ್ಕೆ ಬಂದರು. ಊಟ ಆದಮೇಲೆ ಮಾಡಿದೆ, ಮತ್ತೆ ಗುಡುಗು ಮಿಂಚು ಮಳೆ ಬಂತು. ತುಂಬ ಚೆನ್ನಾಗಿ ಬಂತು ಮಳೆ. ನಾನು ಎಡಿಟಿಂಗ್ ಮಾಡಬೇಕಿದ್ರೆ ಮಳೆ ಬಂತು, ಮತ್ತೆ ಬಿಟ್ಟೆ. ಎಲ್ಲ ಸ್ವಿಚ್ ಎಲ್ಲ ತೆಗೆದು ಇಟ್ಟು ಹೋಗಿದ್ರು. ಅದೇ ನಮ್ಮನೆ ಈಗ ಫೋನ್ ಮಾಡಿದ್ರೆಲ್ಲ ತೆಗೆದಿದ್ದೆ, ನೀನು ಎಡಿಟಿಂಗ್ ಮಾಡ್ತಾ ಇದ್ದೆ, ಹಾಕು ಅಂತ ಹೇಳಿದ್ರು. ಫ್ರಿಜ್ಜಿಂದ ಹಾಕಿದೆ, ಇದ್ರದ್ದೇನು ಹಾಕಿಲ್ಲ ಅದು. ಮತ್ತೆ ಈಗ ಕುತ್ಕೊಂಡು ಎಡಿಟಿಂಗ್ ಮಾಡಿದೆ, ಈಗಲೂ ಹುಡುಕ್ತಾ ಇದೆ. ಹಾಗಾಗಿ ಅದು ಎಡಿಟಿಂಗ್ ಒಂಥರ ಸರಿ ಅಂತ ಅನಿಸಲ್ಲ. ನಂಗೆ ಒಂದು ಇದರಲ್ಲಿ ಕುತ್ಕೊಂಡು ಎಡಿಟಿಂಗ್ ಮಾಡಿಕೊಂಡ್ರೆ ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಅಂತೂ ಇಂತೂ ಎಡಿಟಿಂಗ್ ಕೂಡ ಮುಗೀತು. ಈಗ ಅದೇ ಸಿಂಬನ ಚೂರ ಬಿಟ್ಕೊಂಡು ಕರ್ಕೊಂಡು ಬಂದೆ. ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ಅಡುಗೆ ಮನೆ ಕೆಲಸ ಮಾಡಬೇಕು, ಪಾತ್ರೆ ಒಂದು ರಾಶಿ ಇದೆ. ಮಧ್ಯಾಹ್ನ ಪಾತ್ರೆ ತೊಳಿಲಿಲ್ಲ, ಯಾಕೋ ತೊಳಿಬೇಕು ಅಂತ ಅನ್ನಿಸ್ಲಿಲ್ಲ, ಹಾಗಾಗಿ ಪಾತ್ರೆ ತೊಳಿಲಿಲ್ಲ. ಪಾತ್ರೆನೂ ಒರೆಸಿಲ್ಲ, ಎಲ್ಲ ಬೆಳಗ್ಗೆನೇ ಒರೆಸ್ಕೊಂಡ್ಬಿಡ್ತೀನಿ. ಈಗಿರೋರು ಪಾತ್ರೆ ತೊಳ್ಕೊಂಡು ಬೆಳಗ್ಗೆನೇ ಒರೆಸ್ಕೊಂಡ್ಬಿಡ್ತೀನಿ. ನೀರು ಕೂಡ ಆರಿರುತ್ತಲ್ಲ, ಬೆಳಗ್ಗೆ ಈಸಿ ಆಗುತ್ತೆ ಅಂತ ಸಿಬ್ಬಂಗೆ ಫಸ್ಟು ಅನ್ನಕ್ಕೆ ಇಡ್ತೀನಿ. ನಮ್ಮನೆಯವರು ಮಧ್ಯಾಹ್ನ ಬರ್ತಾ ಜೋಳ ತೊಗೊಬಂದಿದ್ರು, ಜೋಳ ಬೇಯಿಸಿ ಕೊಟ್ಟಿದ್ರು. ನಂಗೆ ಗೊತ್ತಿಲ್ಲ ಅವ್ರು ಜೋಳ ತಂದಿದ್ದು ಗೊತ್ತಿಲ್ಲ, ಬೇಯಿಸಿದ್ದು ಗೊತ್ತಿಲ್ಲ. ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಜೋಳ ಕೊಟ್ಟರು, ಒಂದು ಬಿಸಿ ಬಿಸಿ ಜೋಳ ತಿಂದೆ. ಅವ್ರು ಟೀ ಕುಡಿದು ಮೀಟಿಂಗ್ಗೆ ಹೋದರು, ನಾನು ಜೋಳ ತಿಂದಳು, ಮುಖ ತೊಳೆದು ಕಸ ಹೊಡೆದು ಮುಖ ತೊಳೆದು ದೇವ್ರ ದೀಪ ಹಚ್ಚಿದೆ. ಬನ್ನಿ, ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ನಾಳೆ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಬ್ಲಾಗ್ನ ಮಾಡಿದ್ದೀನಿ. Began to feel the fire. We rise like tall buildings as the chemicals that take us higher. The night's young and it's just begun as she puts her hand in mine. ಉದ್ದಿನ ಬೆಳೆನ ಬೆಳಗ್ಗೆನೆ ನೆನೆಸಿಟ್ಟಿದ್ದೆ 2 ಕಪ್ಪಷ್ಟು. ಅದಕ್ಕೆ ನಾನೀಗ ಒಂದು 2 ಮುಷ್ಟಿಯಷ್ಟು ಅನ್ನ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊತೀನಿ. ನಾವು ಇಡ್ಲಿಗೆ ದೋಸೆಗೆ ಎಲ್ಲ ಸ್ವಲ್ಪ ಅನ್ನ ಹಾಕ್ತೀವಿ, ಚೆನ್ನಾಗಾಗುತ್ತೆ. ಹಾಗೆಯೇ ರವೆ ಕೂಡ ಈಗ ಒಂದು 2 ಕಪ್ಪಷ್ಟು ರವೆನ ಹಾಕ್ತಾ ಇದ್ದೀನಿ. 2 ಕಪ್ ರವೆ ಹಾಕಿದ್ರೆ 1 ಕಪ್ಪಷ್ಟು ಉದ್ದಿನ ಬೇಳೆ ಹಾಕಬೇಕಾಗುತ್ತೆ. ಒಂದು 2 ಮುಷ್ಟಿಯಷ್ಟು ಅನ್ನ ಹಾಕಿದ್ರೆ ಸಾಕು. ಈಗ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕೈಯಾಡಿ ಇಡ್ತೀನಿ. ನಾಳೆ ಬೆಳಗ್ಗೆ ಇಡ್ಲಿ ಮಾಡೋದಕ್ಕೆ ರೆಡಿ ಆಗುತ್ತೆ. ಹಲೋ, ಗುಡ್ ಮಾರ್ನಿಂಗ್. ಮಳೆ ಬರ್ತಾ ಇದೆ, ನಮ್ಮ ಮನೆಯವ್ರು ಹೋದ್ರು, ನಾನು ಸಿಂಬ ಮಳೆನ ನೋಡ್ತಾ ಕುತ್ಕೊಂಡಿದ್ದೀವಿ.
ನಮ್ಮ ಸಿಂಬ ನಿನ್ನೆ ಪೈಪ್ ಕಡ್ದಿಯಾನೆ, ನಮ್ಮನೆಯವರು ಡ್ರೈನೇಜ್ ಕ್ಲೀನ್ ಮಾಡೋಕ್ಕೆ ಅಂತ ಒಂದು ಪೈಪ್ ತಂದಿದ್ರು, 20 ಅಡಿ ಪೈಪ್ ತಗೋಬಂದಿದ್ದಾರೆ. ಅದನ್ನು ರಾತ್ರಿ ಕುತ್ಕೊಂಡು ಕಡ್ದು ಕಡ್ದು 2 ಪೀಸ್ ಮಾಡಿದ್ದಾನಿದೆ, ಹಿಂಗೆ ಮಾಡಿದ್ದಾನೆ. ಬರೀ ಇಂಥದ್ದೆ ಊಟ ಹಾಕಿರಲಿಲ್ಲ ಡ್ಯಾಡಿ ರಾತ್ರಿ ನಿಮಗೆ, ಅದೇ ಬೆಳಗ್ಗೆ ಎದ್ದು ಡ್ಯಾಡಿ ಡ್ಯಾಡಿ ಬೈತಾ ಇದ್ರು ಏನಾಗಿದೆ ನಿಮಗೆ ಅಂತೇಳಿ. ಹಿಂಗೆ ತಲೆ ಕೆಳಗೆ ಹಾಕಂತ ಅಂದ್ಬಿಟ್ರೆ ಆಮೇಲೆ ಅವ್ನ ಮನಸ್ಸಿಗೆ ಹೆಂಗೆ ಬರುತ್ತೆ ಹಾಗೆ ಎಲ್ಲದನ್ನು ಹಾಳು ಮಾಡೋದು. ಇಷ್ಟೆಲ್ಲ ಚಪ್ಪಲ್ ಇದ್ದಾವೆ, ಕಡಿಯಲ್ಲ. ನಾನೇನಾದರೂ ಚಪ್ಪಲ್ ಹೊರಗೆ ಬಿಟ್ಟೆ ಅಂದರೆ ನನ್ನ ಚಪ್ಪಲ್ನೇ ಕಡಿಯೋದು, ಇಲ್ಲ ಚಿನ್ನಿ ಚಪ್ಪಲ್ ಕಡಿಯೋದು. ಮೊನ್ನೆ ಒಂದು ಚಿನ್ನಿ ಚಪ್ಪಲ್ ಕಡ್ದು ಹಾಳು ಮಾಡಿದ್ದಾರೆ, ಹಂಗೆ ಒಂಚೂರು ಹಾಳಾಗಿತ್ತದು, ಇಲ್ಲೇ ಇಟ್ಕೊಂಡಿದ್ದೆ ಪೇಟೆಗೆಲ್ಲ ಓಡಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತೇಳಿ, ಅದನ್ನು ಕೂಡ ಕಡಿದು ಹಾಳು ಮಾಡಿದ್ದಾನೆ. ಗುಡ್ ಮಾರ್ನಿಂಗ್, ಇವತ್ತು ಗುರುವಾರ, ಗುರುವಾರ ಅಂದರೆ ತುಂಬ ಜನರಿಗೆ ಗೊತ್ತಾಗುತ್ತೆ ಮಗನ ಫೋನ್ ಬರುತ್ತೆ, ಹಾಗಾಗಿ ಫೋನಿಗಾಗಿ ಕಾಯ್ತಾ ಇದ್ದೀನಿ. 6:30 to 6:45 ಫಸ್ಟ್ ನನಗೆ ಫೋನ್ ಮಾಡ್ತಾನೆ. ಅವ್ರ ಡ್ಯಾಡಿ ಒಂದು ನಿಮಿಷ ಅಷ್ಟೇ ಮಾತಾಡೋದು, ಹೆಂಗಿದೆಯಾ ಏನು ಎತ್ತ ಅಷ್ಟೇ ಕೇಳ್ಕೊಂಡು ಹಂಗೆ ಅಷ್ಟೇ ಮಾತಾಡೋದು. ಹಂಗಾಗಿ ಫಸ್ಟ್ ನಂಗೆ ಫೋನ್ ಮಾಡಿ ನನ್ನ ಹತ್ರ ಎಲ್ಲ ಮಾತಾಡ್ಕೊತಾನೆ, ಆಮೇಲೆ ಅವರಿಗೆ 1 ನಿಮಿಷ ಇಲ್ಲ 1.5 ನಿಮಿಷ ಇಟ್ಕೊಂಡಿರ್ತಾನೆ. 10 ನಿಮಿಷ ಟೈಮ್ ಕೊಡೋದು, ಅದೇ ಹೇಳ್ತಾ ಇದ್ದೀನಿ ಈ ಸಲ ಹೋದಾಗ ಸ್ವಲ್ಪ ಮಾತಾಡೋಣ. ನಿನ್ನೆ ಅವ್ರ ಪೇರೆಂಟ್ಸ್ ಕೂಡ ಫೋನ್ ಮಾಡಿದ್ರು, ಅವ್ರು ಹೋಗಿದ್ರಂತೆ ಮಗನ ನೋಡೋದಕ್ಕೆ. ಅದೇ ಸ್ವಲ್ಪ ಬಿಡೋದಿಲ್ಲಲ್ಲ ಅವರು, ಸ್ವಲ್ಪ ಇದು ಮಾಡಿದ್ರು ಬೇಜಾರಾಯಿತು ನನಗೆ ಅಂತ ಅವರು ಅದೇ ಅಂತ ಇದ್ರು. ಅದೇ ಅವರು ಕೂಡ ಹೇಳ್ತಾ ಇದ್ರು, 1-15 ನಿಮಿಷ ಮಾತಾಡಂಗೆ ಮಾಡೋಣ, ಏನು ಕೇಳೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಅದೇ ಎಲ್ಲ ಪೇರೆಂಟ್ಸ್ಗಳು ಸೇರಿ ಮಾತಾಡಿ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ಆದರೆ ನಮ್ಮನೆಯವ್ರು ಹೆಂಗೆ ಗೊತ್ತಾ, ಎಲ್ಲರಿಗೂ ಆಗಿದ್ದು ನಮಗೂ ಆಗುತ್ತೆ, ಏನಕ್ಕೆ ಅಂತಾರೆ. ಅವ್ರು ಯಾವ ವಿಷಯಕ್ಕೂ ಸುಮ್ಮನೆ ಹಂಗೆ ತಲೆ ಹಾಕಕ್ಕೆ ಹೋಗೋದಿಲ್ಲ, ನಾನೇ ಒತ್ತಾಯ ಮಾಡಬೇಕು. ಅವತ್ತು ಬಿಸಿನೀರು ಬಿಟ್ಟಿಲ್ಲ ಬಿಟ್ಟಿಲ್ಲ ಅಂತ ಒಂದು ವ್ಲಾಗಲ್ಲಿ ಹೇಳಿದ್ದೆ ಅಲ್ಲ, ಅಲ್ಲಿ ದೊಡ್ಡ ಮಕ್ಕಳು ಏನು ಮಾಡ್ತಾರೆ ಅಂದರೆ 10th ಅವರೆಲ್ಲ ನಲ್ಲಿ ಮುರಿತಾರಂತೆ ಬೇಕು ಅಂತ. ಅವು ಗೊತ್ತಲ್ವಾ ಮಕ್ಕಳು ವಯಸ್ಸು, ಆ ವಯಸ್ಸಲ್ಲಿ ಹಂಗೆ ಮಾಡೋದು. ಅದಕ್ಕೇ ಅಲ್ಲಿ ಹುಡುಗರದೆಲ್ಲ ಒಂದು ಒಗ್ಗಟ್ಟಂತೆ, ಯಾರು ಯಾರು ಮುರಿದಿದ್ದಾರೆ ಅಂತ ಹೇಳಲ್ಲಂತೆ. ಅದಕ್ಕೆ ಶ್ರೇಯು ನಾನು ಅವತ್ತು ಬಂದ ಹೇಳಿದೆ ಗೊತ್ತಾ, ಶ್ರೇಯು ಅವರು ನಲ್ಲಿ ಮುರಿತಾರೆ ಅಂತ, ಅವ್ರಿಗೊಂದು ಬಾತ್ರೂಮ್ ಕೊಟ್ಟಿದ್ದಾರಲ್ಲ, ಆ ಬಾತ್ರೂಮ್ ಇಂದು ಬೀಗ ಹಾಕ್ತಾನೆ ಅಂತ ಹೇಳಿದ್ದೆ ಅಲ್ಲ. ಕೇಳಿದೆ ನಾನು, ಇಲ್ಲ ಮಮ್ಮಿ ಎಲ್ಲ ಮಾಡ್ತಾರೆ ಅಂತ ಹೇಳ್ದೆ, ಅವನು ಏನು ಹೇಳಲಿಲ್ಲ. ಆ ಸರ್ ಯಾರು ಮುರಿತಾರೆ ಏನು ಅಂತ ಆದರೆ ಒಂದು ಏನಾದರೂ ಒಂದು ಆ್ಯಕ್ಷನ್ ತಗೋಬೋದು ಅಂತ ಹೇಳಿದ್ರಂತ. ಆಮೇಲೆ ಬಿಸಿನೀರು ಬಿಡಕ್ಕೆ ಶುರು ಮಾಡಿದ್ರಂತೆ, ಆಮೇಲೆ ಎಲ್ಲ ಪೇರೆಂಟ್ಸ್ಗಳು ಫೋನ್ ಮಾಡಿ ಹೇಳಿದಾರೆ ಅನಿಸುತ್ತೆ. ಹಾಗಾಗಿ ಅದೇ ಶ್ರೇಯಿನ ಫೋನಿಗಾಗಿ ಕಾಯ್ತಾ ಇದ್ದೀನಿ. ತಿಂಡಿ ಬಂದು ನಿನ್ನೆ ಇಡ್ಲಿ ಮಾಡಿದ್ದೆ ಅಲ್ಲ, ನಮ್ಮನೇಲಿ ವಡಾನು ಮಾಡು ಅಂದರು, ಅದಕ್ಕೆ ವಡಾನು ಮಾಡ್ತೀನಿ. ನಿನ್ನೆ ನಾನು ಬೇಗ ಮಲಗಿಬಿಟ್ಟೆ, 9:30 ಮಲಗಿಬಿಟ್ಟೆ, ಎಚ್ಚರಾಗಿದ್ದೆ ಸುದ್ದಿ ಗೊತ್ತಾ 4:30. ನಾನು ಹೆಂಗಿದ್ರು ಇವತ್ತು ಇಡ್ಲಿ ಅಲ್ಲ, ಏನೋ ಹೆಚ್ಚಿಗೆ ಕೆಲಸ ಇರೋದಿಲ್ಲಲ್ಲ, ಆರಾಮಾಗಿ ರೊಟ್ಟಿ ಗಿಟ್ಟಿ ಆದರೆ ತುಂಬ ಕೆಲಸ ಇರುತ್ತಲ್ಲ, ಹೇಳೋಣ ಒಂದು 6:30 ಹಂಗೆ 7 ಗಂಟೆ ಹಂಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ನಾನು ಯಾವಾಗಲೂ ಅಷ್ಟೊತ್ತಿಗೆ ಹೇಳಬೇಕು ಅಂತ ಅಂದ್ಕೊಂಡಾಗೆ ನಂಗೆ ಬೇಗ ಎಚ್ಚರಾಗುತ್ತೆ, 4:30 ಎಚ್ಚರಾಗಿದೆ. ನೋಡ್ತೀನಿ ಇನ್ನು 4:30 ಹೆಂಗಪ್ಪ ಟೈಮ್ ಪಾಸ್ ಮಾಡೋದು ಅಂತ. 5:30 ತನಕ ಮಲಗಿದೆ, ಇವ್ರನ್ನೂ ಎಬ್ಸಕ್ಕೆ ಹೋಗಿಲ್ಲ. ಇವರು ಯಾವಾಗಲೂ ಡಣ್ ಅಂತ 5 ಗಂಟೆಗೆ ಹೇಳ್ತಾರೆ, ಇವತ್ತು ಯಾಕೋ ಅವರು 5 ಗಂಟೆಗೆ ಹೇಳಲಿಲ್ಲ. ಆಮೇಲೆ 5:30 ಎದ್ದು ಬಂದು ಸಿಂಬಂಗೆ ಎಲ್ಲ ಬಿಸ್ಕೆಟ್ ಹಾಕಿ ದೇರ್ಕೊಣೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಟೈಮ್ ಪಾಸ್ ಮಾಡೋದು ಹೆಂಗೆ, ಮತ್ತೆ ಏನಾದ್ರು ಒಂದು ಕ್ಲೀನಿಂಗ್ ಕೆಲಸನಾದರೂ ಮಾಡಬೇಕಲ್ಲ, ಹಾಗಾಗಿ ದೇರ್ಕೊಣೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲೆಲ್ಲ ಒರೆಸ್ದೆ. ಜೊತೆಗೆ ನಮ್ಮನೆಯವರು ಹೋದರು, ನೀರು ಕುಡಿದಿಲ್ಲ, ಅದೇ ದೇರ್ಕೊಣೆ ಕ್ಲೀನ್ ಮಾಡ್ತಾ ಇದ್ನಲ್ಲ, ನೀರು ಕುಡಿಲೇ ಇಲ್ಲ, ಬಿಸಿ ಮಾಡಿ ಇಟ್ಟಿದ್ದಾರೆ ನಮ್ಮನೆಯವರು, ನೀರು ಕುಡಿಯೋಕ್ಕಾಗಿಲ್ಲ ನನಗೆ. ಕಟ್ಟೆ ಒಂದು ಒರೆಸ್ಕೊಂಡು ಹೋಗಿ ನೀರು ಕುಡಿದು ಶ್ರೇಯನ್ ಫೋನ್ ಬರುತ್ತೆ, ಅಷ್ಟೊತ್ತಿಗೆ ಶ್ರೇಯನ್ ಹತ್ರ ಫೋನಲ್ಲಿ ಮಾತಾಡೋದು. ಒಂದ್ಸಲ ಹೋಗಿ ಬರೋಣ ಅಂತಲೂ ಅನ್ಸುತ್ತೆ, ಅವ್ರು ಹೇಳಿದ ತಕ್ಷಣ ಭಯ ಆಯಿತು, ತುಂಬ ಬೈದರು ಕಣ್ರಿ, ಯಾಕೆ ಬಂದ್ರಿ, ಹೆಂಗೆ ಏನಕ್ಕೆ ಬಂದ್ರಿ ಅಂತೆಲ್ಲ ಕೇಳಿದ್ರು. ನಾವು ಅವತ್ತು ಹೋಗಿ ಬೈಸ್ಕೊಂಡಿದ್ವಲ್ಲ, ನಮಗೊಂದು ಅಭ್ಯಾಸ ಆಯಿತು, ಇವ್ರು ಬಿದ್ದು ನಗ್ತಾ ಇದ್ದಾರೆ. ಅವ್ರು ಹಂಗೆ ಹೇಳೋದಕ್ಕೂ, ಸರ್ ನಂಗೆ ಅಭ್ಯಾಸ ಆಗಿತ್ತು ಅವತ್ತು ನಾ ಹೋದಾಗ, ಅವ್ರು ಅಂದರು. ನಾನು ಅವ್ರು ಬೈದ್ರು ನಾನು ಏನು ಕೇಳಿಸ್ಕೊಳಕ್ಕೆ ಹೋಗಿಲ್ಲ, ನಮ್ದೇನೋ ಮಗಳು ನೋಡ್ಕೋಬೇಕು ಬರಬೇಕು ಅನ್ನೋ ಇದ್ರಲ್ಲಿ ಹೋಗ್ಬೇಕಲ್ವಾ, ಅವ್ರು ಏನು ಹೇಳಿದ್ರು ಸುಮ್ಮನೆ ಕೇಳಿದ್ರು, ಕೇಳ್ದಿದ್ದಾಗ ಇದ್ಬಿಟ್ರೆ ಸಹಿ, ನಮ್ದೇನು ಮಗ ನೋಡಿ ನಮಗೊಂದು ಖುಷಿ ಆದರೆ ಸಾಕು, ಅವ್ರು ಬೈದ್ರು ಬೈತಾನೆ ಇರ್ತಾರೆ. ಆದರೂ ಮಕ್ಕಳನ್ನ ನಾವು ತಂದೆ ತಾಯಿ ನೋಡಕ್ಕೆ ಹೋದಾಗ ಬಿಡಬೇಕಪ್ಪ, ಅದೇನೋ ಗೊತ್ತಿಲ್ಲ. ನಮಗೆ ಚಿನ್ನಿದು ಅವಾಗ ಹಂಗೆ ಅನ್ನಿಸ್ತಿರ್ಲಿಲ್ಲ, ಶ್ರೇಯು ಸ್ವಲ್ಪ ಸಣ್ಣವನಲ್ಲ, ತಿಂಗ್ ಒಂದು 15 ದಿನ 20 ದಿನ ಆದ ತಕ್ಷಣ ಹೋಗೋಣವಾ ಅಂತೀನಿ. ನಮ್ಮನೆಯವರೇ ಬೇಡ 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 ಅಂತಾರೆ, ಅಲ್ಲಿ ಬೈಸ್ಕೊಳಾರೆ ಯಾರು ಅಂತ ಹೇಳಿ. ಅದೇ ಎಲ್ಲಾದರೂ ಈ ಸಲ ಎಲ್ಲರೂ ಹೋದಾಗ ಒಂದು ಮೀಟಿಂಗ್ ಥರ ಮಾಡಿ ಹೇಳಬೇಕು, ಅಟ್ಲೀಸ್ಟ್ ನಾವು 1 ತಿಂಗಳಿಗೆ 1 ಸಲನಾದ್ರೂ ಔಟಿಂಗ್ ಬಿಡಿ ಅಂತ ಹೇಳಿ. ಹೆಂಗೆ 1 ತಿಂಗಳ ತನಕ ನೋಡದೇ ಇರೋದಲ್ವಾ, ಅದು ಸಣ್ಣ ಸಣ್ಣ ಮಕ್ಕಳು ಬೇರೆ. ನಾನು ನನ್ನ ಮಗನಾದರೂ 8th ಸ್ಟ್ಯಾಂಡರ್ಡು, 5ನೇ ಕ್ಲಾಸ್ ಹುಡುಗರೆಲ್ಲ ಅಲ್ಲಿದ್ದಾವಲ್ಲ, ಪಾಪ ಅವ್ರ ಅಪ್ಪ ಅಮ್ಮ ಹೆಂಗಿರ್ತಾರೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಮ್ಮ ಸಿಂಬ ನನ್ನ ತೊಡೆ ಮೇಲೆ ಕಾಲ್ ಮೇಲೆ ಮಲಗಿದ್ದಾನೆ, ನನ್ನ ಮಗನ ಫೋನ್ ಬಂತು. ಹಲೋ ಹಲೋ ಬಂಗಾರಿ, ಏನಿಲ್ಲ ಮಗ, ಇದ್ದೆ ನಿನ್ ಫೋನಿಗಾಗೆ ಕಾಯ್ತಾ ಇದ್ದೆ.
ಡ್ಯಾಡಿ ಹೋದ್ರು ಮಗ, ಈಗ ಊರಿಗೆ ಹೋದ್ರು, ಅದೇ ಹೇಳೋದ್ರು ಫೋನ್ ಹತ್ರನೇ ಇರು ಅಂತ. ಮತ್ತೆ ಹೆಂಗಿದೆ ಮಗ ಹಾಸ್ಟೆಲ್ ಎಲ್ಲ? ಹಾ, ಊಟ ತಿಂಡಿ ಎಲ್ಲ? ಹೌದಾ? ಯಾಕಂತೆ? ಹೌದಾ? ಮತ್ತೆ ಶ್ರೀ ವಾಯ್ಸ್ ಕೇಳ್ತಲ್ಲ ನಿಮಗೆ, ಅದೇನಾಯ್ತು ಕರೆಂಟ್ ಹೋಗ್ಬಿಡ್ತಂತೆ ಪಾಪ. ಕರೆಂಟ್ ಹೋಗೋದಕ್ಕೂ ಒಂದ್ ನಿಮಿಷ ವೇಸ್ಟ್ ಆಯ್ತು, ಇರೋದೇ ನಮಗೆ 10 ನಿಮಿಷ, ಅದರಲ್ಲೂ 1 ನಿಮಿಷ ವೇಸ್ಟ್ ಆಯ್ತಂತೆ. ನಾನು ಅದಕ್ಕೆ ನಂಗೆ ಗೊತ್ತಾಯ್ತು, ಅದು ಕರೆಂಟ್ ಹೋದ ತಕ್ಷಣ ಮಾತು ಕೇಳಲ್ಲ ನಾನು, 1-2 ಸೆಕೆಂಡ್ ಆದ ತಕ್ಷಣ ಪಟ್ ಅಂತ ಕಟ್ ಮಾಡಿದೆ. ಆಮೇಲೆ ಅಂದೆ ಕರೆಂಟ್ 1 ನಿಮಿಷ ಹೋಗಿಲ್ಲ ಮಗ, ವೇಸ್ಟ್ ಆಗಿಲ್ಲ, ನಾನು ಕಟ್ ಮಾಡಿದ್ದೀನಿ ಅಂತ ಅಂದೆ. ಆಮೇಲೆ ಮತ್ತೆ 2 ನಿಮಿಷ ಬಿಟ್ಟು ಫೋನ್ ಮಾಡ್ದೆ. ಆಮೇಲೆ ಮಾತಾಡ್ದೆ, ಎಂತ ಮಾತಾಡೋಕ್ಕೆ ಟೈಮೇ ಆಗೋದಿಲ್ಲ, ನನಗೊಂದು 3 ನಿಮಿಷ ಸಿಗುತ್ತೆ, ಇವ್ರಿಗೆ 2 ನಿಮಿಷ ಸಿಗುತ್ತೆ, ಹಾಗೆ ಸಂಜೆನೂ ಅಷ್ಟೇ. ಏನು ಕೇಳಬೇಕು ಅಂತಿರ್ತೀವಿ ಅದು ಕೇಳೋಕ್ಕೇ ಆಗೋದಿಲ್ಲ. ಒಂದು 15-20 ನಿಮಿಷ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾವು ಸ್ವಲ್ಪ ಮಾತಾಡ್ಬೋದು. ಆರಾಮಾಗಿದ್ದಾನೆ, ಅದು ಎಂಥದ್ದು ಥ್ರೋ ಬಾಲಿಗೇನೋ ಸೆಲೆಕ್ಟ್ ಆಗಿದ್ದಾನಂತೆ. ನಾನು ಆಟ ಆಡೋಕ್ಕೆ ಮಾತ್ರ ಸೇರಬೇಡ ಅಂತ, ಅವನಿಗೆ ಆಟದ ಹುಚ್ಚು ಭಾಳ, ಸೇರಬೇಡ ಅಂತ ಹೇಳಿದ್ದೆ, ಆದರೂ ನಾನು ಮಾತು ಕೇಳಿದೆ ಸೇರಿದ್ದಾನೆ. ಅಲ್ಲೂ ಇವತ್ತು ಇಡ್ಲಿ ಅಂತೆ, ಸಂಜೆ ಇವತ್ತು ನೂಡಲ್ಸ್ ಇರುತ್ತೆ ಅವರಿಗೆ, ದಿನ ಅದೇ ಅಲ್ವಾ, ಗುರುವಾರ ಏನು ತಿಂಡಿ ಅದೇನೆ. ಊಟ ತಿಂಡಿ ಎಲ್ಲ ಚೆನ್ನಾಗಿದೆ, ಬಿಸಿನೀರು ಚೆನ್ನಾಗಿ ಬಿಡ್ತಿದ್ದಾರೆ ಅಂತ ಹೇಳ್ದ. ಬಟ್ಟೆ ಹೆಂಗೆ ವಾಶ್ ಆಗ್ತಿದೆ ಅಂತ ಒಂದು ಕೇಳಬೇಕಾಗಿತ್ತು. ನಂಗೆ ಹಾಸ್ಟೆಲಿಗೆ ಬಿಟ್ಟು ಬಂದಾಗಿಂದ ಬಟ್ಟೆ ವಿಷಯನ ಕೇಳೋಕ್ಕಾಗಿಲ್ಲ, ಬಟ್ಟೆ ಎಷ್ಟು ಕಳ್ಕೊಂಡೆ, ಏನು ಎತ್ತ ಅಂತ. ಖುಷಿಯಾಯಿತು ಮಗನ ಫೋನ್ ಒಂದ್ಸಲ ವಾಯ್ಸ್ ಕೇಳೋ ತನಕ ಸಂಜೆ ಮತ್ತೆ ಮಾಡುತ್ತೆ. 5:30 ಸ್ಕೂಲಿಂದ ಬಂದಿದ್ದು, 5 ಗಂಟೆಗೆ ಹಿಂಗೆ ಮಾಡುತ್ತೆ, ಸ್ನ್ಯಾಕ್ಸ್ ತಿನ್ನೋದ್ರೊಳಗೆ ಫೋನ್ ಮಾಡ್ತಾನೆ. ಈಗ ಅವ್ರ ಡ್ಯಾಡಿಗೆ ಮಾಡ್ತಾನೆ, ಡ್ಯಾಡಿ ಮತ್ತೆ ನಂಗೆ ಫೋನ್ ಮಾಡ್ತಾರೆ ನೋಡಿ. 6:34 ಆಗೇ ಹೋಯ್ತು ನೋಡಿ. ಅಯ್ಯಪ್ಪ ಒಳಗೆ ಬಂದಿದ್ದಾನೆ, ನಾನು ಅಣ್ಣನ ಹತ್ರ ಮಾತಾಡ್ತಾ ಇದ್ದೆಲ್ಲ, ಅಣ್ಣನ ವಾಯ್ಸ್ ಕೇಳ್ಕೊಂಡು ಒಳಗೆ ಬಂದಿದ್ದಾನ ಏನೋ ಗೊತ್ತಿಲ್ಲ. ಸಿಂಬು, ಓ ಶುಂಬು, ಯಾಕೆ ಕೇಳಲಿಲ್ಲ ಮಗ ಇವತ್ತು ನಿನ್ನ? ಇಲ್ಲಾಂದ್ರೆ ಕೇಳ್ತಿದ್ದೆ ಸಿಂಬು ಏನು ಮಾಡ್ತಾನೆ ಅಂತ. ಓಯ್ ನಡೀರಿ ನಡೀರಿ, ಬಾಗಿಲು ಒರ್ಸನ ಬಾಗಿಲು ಒರ್ಸನ. ಗುರುವಾರದ ದಿನ ಬೆಳಗ್ಗೆ ನನಗೆ ಬೇಗನೆ ಎಚ್ಚರ ಆಗಿಬಿಡುತ್ತೆ, ಅವನ ಫೋನ್ ಬರುತ್ತಲ್ವ, ನಾನು ಅವನ ಫೋನಿಗಾಗಿ ಕಾಯ್ತಾ ಕೂತ್ಕೊಂಡಿರ್ತೀನಿ. ಶಬರಿ ರಾಮಂಗಾಗಿ ಕಾಯ್ತಾಳಲ್ಲ ಅದೇ ಥರ ನಾನು ಅಷ್ಟೇ, ಏನು ಕೆಲಸ ಮಾಡ್ಕೊಳ್ಳೋದಿಲ್ಲ ಆ ಟೈಮಲ್ಲಿ, ಮೊಬೈಲ್ ಹತ್ತಿರ ಇಟ್ಕೊಂಡಿರ್ತೀನಿ, ನಾನು ಅಲ್ಲೇ ಕೂತ್ಕೊಂಡು ಕಾಯ್ತಾ ಇರ್ತೀನಿ. ಅವನ ಹತ್ರ ಎಲ್ಲ ಮಾತಾಡಿ ಆದ ನಂತರ ಆಮೇಲೆ ಒಳಗೆ ಬರ್ತೀನಿ. ಇವತ್ತು ಅಷ್ಟೇ ಬಾಗಿಲಿಗೆ ನೀರು ಹಾಕಿ ಈಗ ಒಳಗಡೆ ಬಂದೆ. ಸಂಜೆ ಫೋನ್ ಮಾಡಿದಾಗ ಕೇಳಿದೆ, ಬಟ್ಟೆ ಏನಾದರೂ ಕಳೆದೋಗಿದೆಯಾ ಏನು ಎತ್ತ ಅಂತ. ಇಲ್ಲ, ಎಲ್ಲ ಇದೆ ಮಮ್ಮಿ, ಬಟ್ಟೆನೂ ಕ್ಲೀನಾಗಿ ವಾಶ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳ್ದ. ನನಗೆ ಹೋದ ಸಲ ಬಟ್ಟೆ ತಂದಿದ್ದು ನೋಡಿ ನನಗೆ ಒಂಥರ ಸಂಕಟ ಸಂಕಟ ಆಗ್ತಾಯಿತ್ತು, ಹೆಂಗೆ ಹಾಕ್ಕೊಳ್ಳುತ್ತೋ ಏನೋ ಅಂತ ಹೇಳಿ. ನಮ್ಮ ಶ್ರೇಯು ಹೆಂಗಂದರೆ, ಚೂರು ಬಟ್ಟೆ ಗಲೀಜಾಗೋ ಹಾಗಿಲ್ಲ, ಬಟ್ಟೆ ಮೇಲೆ ಒಂದು ಹನಿ ನೀರು ಬೀಳೋ ಹಾಗಿಲ್ಲ, ಬಂದಾತು ಬಟ್ಟೆ ಹಿರಿದಾಯಿತು ಹಾಕಾಯಿತು, ಹಂಗೆ ಮಾಡೋ ಹುಡುಗ ಅಲ್ಲಿ ಅವನ ಬಟ್ಟೆಗಳು ಹೋಸಲ ತೋರಿಸಿದ್ದೆ ಅಲ್ಲ, ನನಗೆ ಒಂಥರ ಸಂಕಟ ಆಗ್ತಾಯಿತ್ತು. ಇಲ್ಲ ಮಮ್ಮಿ ಈಗ ಚೆನ್ನಾಗಿ ಆಗಿದೆ ಅಂತ ಹೇಳಿದ್ನಪ್ಪ, ಏನೋ ಗೊತ್ತಿಲ್ಲ, ಇನ್ನೊಂದು ಸಲ ಔಟಿಂಗ್ ಏನಾದ್ರು ಬಿಟ್ಟರೆ ಗೊತ್ತಾಗುತ್ತೆ ಏನು ಎತ್ತ ಅಂತ ಹೇಳಿ. ನಿನ್ನೆ ಪಾಪ ಅವ್ರ ಪೇರೆಂಟ್ಸು ಹೇಳಿ ಅವರು ಬೇಜಾರು ಮಾಡ್ತಾಯಿದ್ರಲ್ಲ, ನಮಗೂ ಬೇಜಾರಾಯಿತು, ಏನು ಮಾಡೋಕ್ಕಾಗುತ್ತೆ. ಅವನಿಗೆ ಬೇರೆ ಸ್ವಲ್ಪ ಹುಷಾರಿರಲಿಲ್ಲಂತೆ, ಅದು 1-2 ಸಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ರಂತೆ, ಅದೇ ಕೇಳಿ ಅಂತ ಹೇಳಿದರು ಅವರು. ಆಮೇಲೆ ಶ್ರೇಯನ್ ಕೇಳಿದೆ, ಇಲ್ಲ ಮಮ್ಮಿ ಆರಾಮಾಗಿದ್ದಾನೆ ಅಂತ ಹೇಳ್ದ. ಆಮೇಲೆ ಸಂಜೆ ಫೋನ್ ಮಾಡಿ ನಾವು ಕೂಡ ಅವರಿಗೆ ಹೇಳಿದ್ವಿ. ಹಾಗೆ ಅಲ್ವಾ, ನಾವೀಗ ಪೇರೆಂಟ್ಸ್ಗಳೇ ಮಾತಾಡಬೇಕಾಗುತ್ತೆ ಒಂದೊಂದು ಸಲ. ಪಾಪ ಅವರು ತುಂಬ ಒಳ್ಳೆಯವರಿದ್ದಾರೆ ರಾಘವೇಂದ್ರ ಅಂತ ಹೇಳಿ, ನಾವು ಏನೇ ಇದ್ದರೂ ಪಾಪ ಅವರಿಗೆ ಒಂಚೂರು ಫೋನ್ ಮಾಡ್ಕೊಂಡು ನಾವಿಬ್ಬರು ಒಂಚೂರು ಕಾಂಟ್ಯಾಕ್ಟಲ್ಲಿ ಇದ್ದೀವಿ, ಅಂದರೆ ಒಬ್ರಿಗೊಬ್ಬರು ಆಗಬೇಕಾಗುತ್ತಲ್ವಾ. ಹಾಗಾಗಿ ಇಷ್ಟು ಮಗನ ಕತೆ ಆಗಿತ್ತು. ಗುರುವಾರ ನನಗೆ ಅದೊಂಥರ ಯಾವಾಗ ಬರುತ್ತೋ ಗುರುವಾರ ಅನ್ನೋ ಕಾಯೋದ್ರಲ್ಲೇ ಇರ್ತೀನಿ. Just begun as she puts her hand in mine.
ಇವತ್ತು ಸ್ಪೆಷಲ್ ಆಗಿರೋ ಒಂದು ಮಸಾಲಾ ಟೀ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಎರಡು ನಿಂಬೆ ಎಲೆ ಹಾಕಿದ್ರೆ ಕೂಡ ಚೆನ್ನಾಗಿರುತ್ತೆ. ನಂಗೆ ಒಬ್ರು ಸಬ್ಸ್ಕ್ರೈಬರ್ ಹೇಳಿದ ಅದು ನಿಂಬೆ ಎಲೆ ಹಾಕೊಳ್ಳಿ ಅಂತ. ನಾನು ಯಾವಾಗಾದ್ರೂ ಹಾಕೊಂಡು ಕುಡಿತೀನಿ, ವರ್ಷದಲ್ಲಿ ಒಂದ್ ಸಲನೋ ಎರಡ್ ಸಲನೋ. ಅದು ಲೆಮನ್ ಗ್ರಾಸ್ ಅಂತ ಸಿಗುತ್ತೆ, ಅದನ್ನೊಂದ್ ಗಿಡ ತಂದು ನೆಟ್ಕೋಬೇಕು. ಉದ್ದುದ್ದ ಈ ಭತ್ತದ ಗರಿ ಇರುತ್ತೆ ಗೊತ್ತಾ, ಆತರ ಇರುತ್ತೆ, ನೋಡೋಣ ಅಂತ. ಲವಂಗ ಹಾಕಿದೀನಿ, ಲವಂಗ ಹಾಕ್ತಾರೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಅದು ಟೀ ಆಗುತ್ತೋ ಪಾಯಸ ಆಗುತ್ತೋ ಅಂತ ಕುಡಿದ ಮೇಲೆ ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೀನಿ, ಮಾಡಬಹುದಾ ಅಥವಾ ಮಾಡಬಾರ್ದಾ ಅಂತ ಹೇಳಿ. ಯಾಕೋ ಗೊತ್ತಿಲ್ಲ, ಒಂದೇ ತರ ಟೀ ಕುಡಿದು ಕುಡಿದು ಬೇಜಾರಾಗಿತ್ತ, ಹಾಗಾಗಿ ಸ್ವಲ್ಪ ಏನಾದ್ರೂ ಸ್ಪೆಷಲ್ ಆಗಿರ್ಲಿ ಅಂತ ಮಾಡ್ಕೊಂಡಿದ್ದೀನಿ. ಸಾಂಬಾರಿಗೆ ಇದನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನುಗ್ಗೆ ಸೊಪ್ಪಿತ್ತು, ನುಗ್ಗೆ ಸೊಪ್ಪನ್ನು ಹಾಕ್ತೆ. ಆಮೇಲೆ ಒಂದು ಒಳ್ಳೆ ಹೆಲ್ದಿ ಡ್ರಿಂಕ್ ಕುಡಿಯೋಣ ಅಂತ ನುಗ್ಗೆ ಸೊಪ್ಪನ್ನ ಕೂಡ ತೊಳೆದು ಇಟ್ಟಿದ್ದೀನಿ. ಇದನ್ನು ಕೂಡ ರುಬ್ಬಿ ನಾನು ಮತ್ತೆ ನಮ್ಮ ಮನೆಯವರು ಕುಡಿತೀವಿ. ಆ ನುಗ್ಗೆ ಸೊಪ್ಪು ಒಂಥರ ವಾಸನೆ ಇದೆ, ಇದು ಯಾಕೆ ಅಂತ ಗೊತ್ತಿಲ್ಲ. ಅವತ್ತೆಲ್ಲ ನಮ್ಮ ಮನೆಯವ್ರು ತಿಂದಿದ್ದೆ ಅಷ್ಟು ವಾಸನೆ ಇರಲಿಲ್ಲ, ಇದು ಸ್ವಲ್ಪ ಒಂಥರ ವಾಸನೆ ಇದೆ. ಅದಕ್ಕೆ ನನಗೆ ಒಂಥರ ಅನಿಸ್ತಾ ಇದೆ, ಯಾಕೋ ಗೊತ್ತಿಲ್ಲ. ಇಲ್ಲಾಂದ್ರೆ ನಂಗೆ ನುಗ್ಗೆ ಸೊಪ್ಪು ಇಷ್ಟ ಆಗುತ್ತೆ. ಇತ್ತೀಚಿನ ನುಗ್ಗೆ ಸೊಪ್ಪು ತುಂಬ ತಿಂತಾ ಇದ್ದಲ್ಲ, ಮತ್ತೆ ತಂದಿದ್ರು ನಮ್ಮ ಮನೆಯವರು, ಅದು ಒಂದಿನ ಜ್ಯೂಸ್ ಮಾಡಿದ್ದೆ, ಅದು ಕುಡಿದ ಮೇಲೆ ಒಂಥರ ವಾಸನೆ ಅನಿಸ್ತಾ ಇತ್ತು. ಇವಾಗ್ಲೂ ಒಂಥರ ಇದೆ ಅದು ವಾಸನೆ, ಅಂದ್ರೆ ನುಗ್ಗೆ ಸೊಪ್ಪೇ ವಾಸನೆ ಇರುತ್ತೆ, ಅದರದ್ದೇ ಆಗಿರೋ ಒಂಥರ ವಾಸನೆ ಇರುತ್ತೆ. ಈ ಸಲ ಯಾಕೋ ಹಾಗಾಗಿತ್ತು. ನಮ್ಮ ಮನೆಯವ್ರು ಹೇಳಿದಂಗೆ ಟೀನ ಈ ತರ ಚೆನ್ನಾಗಿ ಕೈ ಆಡಿದ್ರೆ ಚೆನ್ನಾಗಿ ಬರುತ್ತಂತೆ, ನೋಡೋಣ. ಕೊನೆಗಿದೆಲ್ಲ ಹಾಕಿ ಹಾಲೆ ಒಡೆದು ಬರೀ ಪನ್ನೀರ್ ಮಾಡೋ ಪರಿಸ್ಥಿತಿ ಬಂದಾಗ ಆಮೇಲೆ ಇಲ್ಲ ಒಡೆದಿಲ್ಲ, ಹೆದರ್ದೆ ನಾನು ಒಂದ್ಸಲ. ಅದು ಶುಂಠಿ ಬರೆಯುವ ಜಾಸ್ತಿ ಹಾಕಿದೀನಿ, ನಾನು ಅಷ್ಟು ಶುಂಠಿ ಹಾಕಲ್ಲ, ಸ್ವಲ್ಪ ಮಾತ್ರ ಹಾಕ್ತೀನಿ. ಯಾವ ಟೇಸ್ಟು ಅದ್ರದ್ದು ಕೊಡಬಾರ್ದು, ಟೀದು ಟೇಸ್ಟ್ ಕೊಡಬೇಕು, ಅದ್ರದ್ದು ಚುಚೂರು ಫ್ಲೇವರ್ ಕೊಡ್ಬೇಕು ಅಷ್ಟೇನೆ. ಟೀನ ಇಷ್ಟು ಎಕ್ಸ್ಪ್ಲೈನ್ ಮಾಡೋಣ ಅಂದ್ರೆ ನಾನು ಒಬ್ಳೆ ಅನ್ಸುತ್ತೆ ಅಲ್ಲ. ಟೀ ಟೇಸ್ಟ್ ನ ಹೇಳ್ತೀನಿ. ಹೋಗಿ ಪೇಪರ್ ತಗೋ ಬಂದೆ, ದಿನ ನಮ್ಮನೆ ಪೇಪರ್ ತಂದಿರ್ತಾರೆ. ಇವತ್ತು ಅವರು ಬೇಗ ಹೋದ್ರು, ಪೇಪರ್ ಬರೋದ್ರೊಳಗೇನೆ ಒಂದು ಸಲ ಮೇಲ್ಗಡೆ ಓದಿ ಹೋಗ್ತಾರೆ. ಇವತ್ತು ಪೇಪರ್ ಬಂದಿದ್ದೆ ಲೇಟ್ ಅಥವಾ ನಮ್ಮನೆ ಹೋಗಿದ ಮುಂಚೆನೆ ನಮಗೂ ಗೊತ್ತಿಲ್ಲ. ಫಸ್ಟ್ ಟೀ ಟೇಸ್ಟ್ ಹೇಳ್ತೀನಿ, ಬಿಸಿ ಇದೆ ತುಂಬಾ. ಯೋ ಲವಂಗದ ಫ್ಲೇವರೇ ಬರ್ತಾ ಇದೆ, ಬೇರೆ ಏನು ಬರ್ತಾ ಇಲ್ಲ. ಚೆನ್ನಾಗಿದೆ ಆದ್ರೆ ಮಾಡ್ಬೋದು. ಲವಂಗ ಹಾಕ್ತಾರ ಇಲ್ಲ ಅನ್ನೋ ಗೊತ್ತಿಲ್ಲ, ನಂಗೆ ಯಾರಾದ್ರೂ ಹಾಕ್ತೀನಿ ಅನ್ನೋದಿರ ಕಮೆಂಟಲ್ಲಿ ಹೇಳಿ, ನಾ ಮಾಡಿದ ತಪ್ಪೋ ಸರಿನೋ ಅಂತ. ಲವಂಗ ಮತ್ತೆ ಏಲಕ್ಕಿ ಸ್ವಲ್ಪ ಶುಂಠಿ, ಶುಂಠಿನೂ ಫ್ಲೇವರ್ ಇಲ್ಲ, ಶುಂಠಿನೇ ಜಾಸ್ತಿ ಹಾಕಿದ್ದೀನಿ, ಆದ್ರೆ ಲವಂಗದ ಫ್ಲೇವರ್ ಜಾಸ್ತಿ ಬರ್ತಾ ಇದೆ. ಚೆನ್ನಾಗಿದೆ, ಒಂಥರ ಕುಡಿಬಹುದು. ಮಾಡ್ಕೊಳ್ಳಿ, ಚೆನ್ನಾಗಿತ್ತು. ನಂತರ ಯಾರಾದರೂ ತುಂಬ ಟೀನ ಇಷ್ಟಪಡೋರಿದ್ದರೆ ಇವತ್ತು ಸಾಂಬಾರನ್ನ ಸ್ವಲ್ಪ ಹುರಿದ್ಬಿಟ್ಟು ಮಾಡೋಣ ಅಂತ. ಈರುಳ್ಳಿ, ಟೊಮೆಟೊ, ಕರಿಬೇವು, ಹಾಗೆಯೇ ಬೆಳ್ಳುಳ್ಳಿ, ಸ್ವಲ್ಪ ಅಕ್ಕಿನ ತೊಳೆದು ಹಾಕಿದ್ದೀನಿ. ಆ ಕಡೆ ನೆನ್ನೆದು ಸಾಂಬಾರು ಇತ್ತಲ್ವಾ, ಅದಕ್ಕೇ ಈ ಸಾಂಬಾರನ್ನು ಮಿಕ್ಸ್ ಮಾಡೋಣ ಅಂತ. ಆದರೆ ನಮ್ಮನೆಯವ್ರಿಗೆ ಹೇಳೋದಿಲ್ಲ. ಈ ಕಡೆ ಚಟ್ನಿಗೆ ಕೂಡ ಹಸಿಮೆಣಸನ್ನ ಸುಡ್ತಾ ಇದ್ದೀನಿ, ಹುರಿದು ಕೂಡ ಹಾಕ್ಬೋದು. ನಾನು ಎರಡೇ ಅಲ್ವಾ, ಅದಕ್ಕೇ ಹಾಗೆ ಸುಡೋಣ ಅಂತ ಸುಡ್ತಾ ಇದ್ದೀನಿ. ಬಸಳೆ ಸೊಪ್ಪಿಗೆ ನಾನು ಸ್ವಲ್ಪ ನುಗ್ಗೆ ಸೊಪ್ಪನ್ನ ಸೇರಿಸಿದ್ದೆ, ಹಾಗೆಯೇ ಸ್ವಲ್ಪ ಬೇಳೆ ಮತ್ತು ಸೊಪ್ಪನ್ನ ತೆಗೆದಿಟ್ಟೆ, ಯಾಕಂದರೆ ನೆನ್ನೆ ಸಾಂಬಾರು ಇತ್ತಲ್ವಾ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದೆ ಅಲ್ಲ. ಹಾಗಾಗಿ ಮತ್ತು ನಮ್ಮನೆಯವರು ಏನಂತಾರೆ ಅಂದರೆ ಮಧ್ಯಾಹ್ನ ಈ ಸಾರನ್ನ ಯಾಕೋ ಊಟ ಮಾಡೋಕ್ಕೆ ಇಷ್ಟಪಡೋದೇ ಇಲ್ಲ ಅವರು. ಹಾಗಾಗಿ ಈಗ ಮಧ್ಯಾಹ್ನ ಮತ್ತೆ ಹೊಸದಾಗಿ ಏನಾದರೂ ಒಂದು ಮಾಡಬೇಕು, ಅದೇ ನೋಡ್ತಾ ಇದ್ದೀನಿ. ಮೊಸರನ್ನ ಅಥವಾ ಬುತ್ತಿ ಮಾಡೋಣ ಅಂತ ಹೇಳಿ. ಹಾಗೆಯೇ ಇದು ನುಗ್ಗೆ ಸೊಪ್ಪು, ಅದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕಿ ಇಟ್ಟಿದ್ದೀನಿ. ಅದು ಒಂಥರ ಆ ವಾಸನೆ ಬರ್ತಾ ಇತ್ತು, ಹಾಗಾಗಿ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಮುಚ್ಚಲ ಮುಚ್ಚಿ ಇಟ್ಟಿದ್ದೆ. ಇದಕ್ಕೆ ಸ್ವಲ್ಪ ನೀರು, ಸ್ವಲ್ಪ ಶುಂಠಿ, ಹಾಗೆಯೇ ಒಂದು 4 ಮೆಣಸಿನಕಾಳನ್ನು ಹಾಕಿ ರುಬ್ಬುತ್ತೀನಿ.
speed to the city streets. We began to feel the fire. We rise like tall buildings as the chemicals they take us higher. ಹಾಗೆಯೇ ಇದು ಉದ್ದಿನ ವಡೆಗೆ ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಹಾಗೆ ಉಪ್ಪನ್ನು ಹಾಕಿದ್ದೀನಿ. ಇದು ಮಿಕ್ಸಿ ಮಾಡಿ ಆಮೇಲೆ ವಡೆ ಬಿಡ್ತೀನಿ. ಇಡ್ಲಿ ಹಿಟ್ಟನ್ನ ಈಗ ತಟ್ಟೆಗೆಲ್ಲ ಹಾಕಿ ರೆಡಿ ಮಾಡಿ ಇಡ್ತೀನಿ. 8:30 ಅಷ್ಟೊತ್ತಿಗೆ ಬೇಯೋದಕ್ಕಿಟ್ಟರೆ 9:00 to 9:30 ನಮ್ಮ ಮನೆಯವರು ಬರ್ತಾರೆ, ಆವಾಗ ಬಿಸಿ ಬಿಸಿ ಇಡ್ಲಿ ತಿನ್ಬೋದು. ವಡೆ ಮಾತ್ರ ಅವರು ಬಂದಮೇಲೆ ಮಾಡ್ತೀನಿ, ಇಲ್ಲಾಂದರೆ ಅವ್ರು ಹೊರಟ ತಕ್ಷಣ ಒಂದೊಂದ್ಸಲ ಫೋನ್ ಮಾಡ್ತಾರೆ, ಅವರು ಹೊರಟ ತಕ್ಷಣ ನಾನು ಮಾಡ್ತಾ ಇದ್ದರೆ ರೆಡಿ ಕರೆಕ್ಟ್ ಅವ್ರು ಬರೋಷ್ಟೊತ್ತಿಗೆ ರೆಡಿ ಆಗಿರುತ್ತೆ. The chemicals that take us higher. The night's young, it has just begun as she puts her hand in mine. We wanna chase the night. ಎಲ್ಲಿಗೆ ಹೋಗಿದ್ದ? ಬಾ ಬಾ, ಬಿಸಿ ಇದೆಯಾ? ನಿಂಗೆ ಅಂತ ನೆಟ್ಟು ಸಿಂಬ ಹೊರಗಡೆ ಎಲ್ಲ ಟೂರ್ ಹೋಗಿ ಬಂದ. ರಂಗೋಲೆ ಮಾತ್ರ ನಾನು ಎಷ್ಟು ಚೆನ್ನಾಗಿ ಹಾಕಿದ್ರೂ ಆ ಥರ ಹಾಳು ಮಾಡಿರ್ತಾನೆ, ನನಗಂತೂ ಬೇಜಾರಾದಂಗೆ ಆಗುತ್ತೆ. ಇಡ್ಲಿ ನೋಡಿ, 5 ಇಡ್ಲಿ ಉಳಿತು, ರಾತ್ರಿ 3 ಇವರಿಗೆ, 2 ನನಗೆ, ಸಾಂಬಾರು ಕೂಡ ಇಷ್ಟು ಉಳಿತು. ಹಾಗಾಗಿ ಮಧ್ಯಾಹ್ನ ಬೇರೆ ಏನಾದರೂ ಮಾಡೋಣ ಅಂತ ಅದೇ ಕೇಳಿದೆ ಅವರಿಗೆ. ಮೊಸರನ್ನ ಮಾಡಲಾ, ಮೊಸರು ಬುತ್ತಿ ಮಾಡಲಾ ಅಂತ ಹೇಳಿ, ಯಾಕಂದರೆ ಸಾರು ಇದೆ ಅಲ್ಲ, ಬೇಕಿದ್ರೆ ಅನ್ನನ ಊಟ ಮಾಡ್ಬೋದು ಅಂತ. ಹಾಗೆಯೇ ಬೇಳೆಗಳೆಲ್ಲ ಖಾಲಿಯಾಗಿತ್ತು, ಅದನ್ನು ಕೂಡ ಈಗ ಹಾಕ್ಕೊತ ಇದ್ದೀನಿ. ಅದೊಂಥರ ಒಗರು ಒಗರು ವಾಸನೆ ಇತ್ತಲ್ವ, ನಂಗೆ ಹಾಗೆ ಕುಡಿಯೋಕ್ಕೆ ಇಷ್ಟನೇ ಆಗಲಿಲ್ಲ. ಅದಕ್ಕೆ ನಾನೊಂದು ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಂಡು ಕುಡಿತಾ ಇದ್ದೀನಿ. ಅವರು ಹಾಗೆ ಕುಡಿದ್ರು, ನನಗೆ ಒಂಚೂರೇ ಹಾಕಿ ಜೇನುತುಪ್ಪನ ಅಂತ ಹೇಳಿದೆ. ನಮ್ಮನೆಯವ್ರು ಒಂದು ಫುಲ್ ಚಮಚದಷ್ಟು ಹಾಕಿದ್ರು. ಜೇನುತುಪ್ಪ ಇಲ್ಲದೆ ಇರೋರು ಬೆಲ್ಲ ಸೇರಿಸ್ಕೊಂಡು ಕೂಡ ನೀವು ಕುಡಿಬೋದು, ಒಳ್ಳೆಯದೇನೆ. ಅದೇ ಅಷ್ಟೇ ಹಾಕಿದ್ರಿ ಅಂತ ಹೇಳ್ತಾ ಇದ್ದೆ. ನನಗೆ ನುಗ್ಗೆ ಸೊಪ್ಪಿನ ವಾಸನೆಕ್ಕಿಂತನೂ
ಜೇನುತುಪ್ಪದ ಗಮನೇ ನನಗೆ ಬರ್ತಾ ಇತ್ತು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನುಗ್ಗೆ ಸೊಪ್ಪನ್ನು ಹೆಚ್ಚಿಗೆ ಯೂಸ್ ಮಾಡಿ, ಹಾಗೆಯೇ ಸ್ವಲ್ಪ ಇದ್ದರೆ ಜ್ಯೂಸ್ ಮಾಡಿಕೊಂಡು ಕುಡೀರಿ. ಹಾಗೆಯೇ ಇದು ಬುತ್ತಿಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಳು, ಹಾಗೆಯೇ ಸ್ವಲ್ಪ ಕರಿಬೇವನ್ನ ಹಾಕಿ ಚೂರು ನೀರು ಹಾಕಿ ಇದನ್ನು ರುಬ್ಬಿ ಆನಂತರ ಒಂದು ಒಗ್ಗರಣೆಗೆ ಅದನ್ನು ಹಾಕಿ ಹಸಿ ಅಂಶ ಎಲ್ಲ ಹೋಗೋ ತನಕ ನಾನು ಈ ಥರ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ನಾವು ಹುಣಸೆ ರಸ ಇರುತ್ತಲ್ವ ಅದನ್ನು ಗಾಳಿಸಿ ಹಾಕಿದ್ರೆ ಹುಳಿ ಬುತ್ತಿ ಆಗುತ್ತೆ, ಆವಾಗ ಮೊಸರು ಹಾಕೋದು ಬೇಡ. ನಾನು ಹಾಗೆ ಮಾಡಿರೋದ್ರಿಂದ ಇದಕ್ಕೆ ನಾನು ಮೊಸರನ್ನ ಹಾಕಿ ಅನ್ನ ಹಾಕಿ ಕೈಯಾಡ್ತೀನಿ ಅಷ್ಟೇ. ಸೂಪರಾಗಿರುತ್ತೆ. ಗಮನ ಇಡೀ ಮನೆ ತುಂಬ ಬರ್ತಾ ಇತ್ತು. ಹಾಗೆಯೇ ಈಗ ಟೈಮು 2:30 ನಮ್ಮನೆಯವರು ಬಂದಾಗ ಈಗ ಊಟ ಮಾಡ್ತಾ ಇದ್ದೀವಿ. ನನಗೆ ಬುತ್ತಿಗೆ ಖಾರ ಚಟ್ನಿ ಇರಬೇಕು, ಇಲ್ಲ ಚಟ್ನಿ ಪುಡಿ ಇರಬೇಕು, ಹಾಗೆ ಈರುಳ್ಳಿ ಇರಬೇಕು. ಇದಿಷ್ಟಿದ್ದರೆ ಚೆನ್ನಾಗಿರುತ್ತೆ. ಇಲ್ಲ ಮಜ್ಜಿಗೆ ಮೆಣಸು ಹಾಗೆ ಸೆಂಡ್ಗೆ ಇದ್ದರೆ ಕೂಡ ಸೂಪರಾಗಿರುತ್ತೆ. ನಾನು ಅದೆಲ್ಲ ಏನೂ ಮಾಡಲಿಲ್ಲ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.